ವಿಧಾನಮಂಡಲದ ಮಾನ್ಯ ಸದಸ್ಯ ಮಹಾಶಯರೇ, ಮೈಸೂರು ವಿಧಾನಮಂಡಲದಲ್ಲಿ ಮೊದಲ ಬಾರಿಗೆ ಭಾಷಣ ಮಾಡುತ್ತಾ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಬಯಸುವ ಸುಯೋಗ ನನ್ನದಾಗಿದೆ. 1965ರಲ್ಲಿ ಘೋಷಿಸಿದ ತುರ್ತು ಪರಿಸ್ಥಿತಿಯನ್ನು ಈಗ ತೆಗೆದುಹಾಕಲಾಗಿದೆ. ಆದರೆ ಹಲವಾರು ಜಟಿಲ ಸಮಸ್ಯೆಗಳು ಈಗಲೂ ನಮ್ಮ ಮುಂದಿವೆ. ದೇಶದಲ್ಲಿ ಪೂರ್ಣ ಶಾಂತಿ ನೆಲೆಸುವಂತೆಯೂ ಜನತೆಯ ಕಲ್ಯಾಣವನ್ನು ಸಾಧ್ಯವಾದಷ್ಟು ಅಧಿಕ ಪ್ರಮಾಣದಲ್ಲಿ ಸಾಧಿಸುವ ಅಭಿವೃದ್ಧಿ ಕಾರ್ಯ ನಡೆಯುವಂತೆಯೂ ನಾವು ಅತ್ಯಂತ ಎಚ್ಚರಿಕೆಯಿಂದ ಮುಂದುವರಿಯಬೇಕಾಗಿದೆ. ಈ ಉದ್ದೇಶದಿಂದ ಕೈಗೊಂಡ ನಾನಾ ಕಾರ್ಯಕ್ರಮಗಳನ್ನು ಕಾರ್ಯನೀತಿಗಳನ್ನು ಈಡೇರಿಸಲು ಸರ್ಕಾರದವರು ತಮ್ಮ ಸಹಾಯ ಸಹಕಾರಗಳನ್ನು ಕೋರುತ್ತಾರೆ. ರಾಜ್ಯದ ಶಾಸನ ಸುವ್ಯವಸ್ಥೆ ಇತ್ತೀಚಿನವರೆಗೂ ಸಾಮಾನ್ಯವಾಗಿ ಸಮಾಧಾನಕರವಾಗಿದ್ದಿತು. ಆದರೆ ಈಚೆಗೆ ಭಾಷಾ ಪ್ರಶ್ನೆಯ ಸಂಬಂಧವಾಗಿ ವಿದ್ಯಾರ್ಥಿ ಸಮುದಾಯದಲ್ಲಿ ಸಂಭವಿಸಿದ ಅಶಾಂತಿಯನ್ನು ಸಮಾಜ ವಿರೋಧಿ ವ್ಯಕ್ತಿಗಳು ದುರುಪಯೋಗಪಡಿಸಿಕೊಂಡು ತೊಂದರೆ ಉಂಟು ಮಾಡಿದ್ದಾರೆ. ಪರಿಸ್ಥಿತಿಯನ್ನು ಎಚ್ಚರಿಕೆಯಿಂದ ಗಮನಿಸಿಕೊಂಡು ಶಾಸನ ಸುವ್ಯವಸ್ಥೆಯ ಪಾಲನೆಗೆ ಸಕಾಲದಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ. ಬೆಂಗಳೂರಲ್ಲೂ ಬೇರೆ ಕೆಲವಾರು ಪಟ್ಟಣಗಳಲ್ಲೂ ವಿದ್ಯಾರ್ಥಿ ವೃಂದದ ಅಶಾಂತಿಯನ್ನು ದುರುಪಯೋಗಪಡಿಸಿಕೊಂಡು ಹಿಂಸಾತ್ಮಕ ಪ್ರದರ್ಶನಗಳು ನಡೆದುದು ವ್ಯಸನಾಸ್ಪದ. ಈ ಘಟನೆಯ ಪರಿಣಾಮವಾಗಿ ಶಾಲಾ ಕಾಲೇಜುಗಳನ್ನು ಕೆಲ ದಿನಗಳವರೆಗೆ ಮುಚ್ಚಬೇಕಾಗಿ ಬಂದಿತು. ಸಮಗ್ರ ದೇಶದ ಹಿತದೃಷ್ಟಿಯಿಂದ ನೋಡಿದರೆ ಸಾರ್ವಜನಿಕ ಸ್ವತ್ತನ್ನು ಹೀಗೆ ಹಾನಿಗೊಳಿಸುವುದು ನಾಶ ಮಾಡುವುದು ಆತ್ಮಘಾತಕವೆಂದು ಬೇರೆ ಹೇಳಬೇಕಾಗಿಲ್ಲ. ಶಾಲಾ ಕಾಲೇಜುಗಳ ಮುಚ್ಚಿಕೆಯು ಕೆಲವೇ ದಿನಗಳವರೆಗೆ ಆದರೂ ಸಹ ಮುಂದೆ ಪೌರತ್ವದ ಅಧಿಕಾರ ಕರ್ತವ್ಯಗಳನ್ನು ಹೊಣೆಗಾರಿಕೆಗಳನ್ನು ವಹಿಸಿಕೊಳ್ಳತಕ್ಕ ವಿದ್ಯಾರ್ಥಿ ಸಮುದಾಯದ ಭವಿಷ್ಯಕ್ಕೆ ಅದರಿಂದ ಹಾನಿ ತಟ್ಟುವುದು. ಯಾವುದೇ ವಿವಾದಗ್ರಸ್ತ ವಿಷಯವನ್ನು ಕೂಲಂಕಷ ಚರ್ಚೆಗೆ ಒಳಪಡಿಸಿ ತೀರ್ಮಾನ ಕೈಗೊಳ್ಳಲು ನಮ್ಮ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ನಿರುಪಾಧಿಕವಾದ ಅವಕಾಶವಿದೆ. ಹೀಗಿರುತ್ತಾ ದೇಶದ ಸುವ್ಯವಸ್ಥಿತ ಪ್ರಗತಿಗೆ ಅತ್ಯವಶ್ಯಕವಾಗಿರುವ ಪ್ರಜಾಪ್ರಭುತ್ವದ ಅಡಿಗಟ್ಟಿನ ಮೂಲಕ್ಕೆ ಕುಟಾರಪ್ರಾಯವಾಗುವ ಹಿಂಸಾ ಪ್ರವೃತ್ತಿಗೆ ತೊಡಗಬೇಕಾಗಿಲ್ಲ. ವಿಚ್ಛಿದ್ರಕಾರಕ ಪ್ರವೃತ್ತಿಗಳನ್ನು ತೊಲಗಿಸಿ ಭಿನ್ನಾಭಿಪ್ರಾಯಗಳೇನಾದರೂ ಇದ್ದರೆ ಅವುಗಳನ್ನು ನಮ್ಮ ದೇಶದ ಒಗ್ಗಟ್ಟು ಬಲಪಡಿಸುವಂತೆಯೂ ರಾಷ್ಟ್ರ ಸಂಘಟನೆಗೆ ನೆರವಾಗುವಂತೆಯೂ ಬಗೆಹರಿಸಲು ನಾವು ಸದಾ ಶಕ್ತರಾಗಬೇಕು. 1967ರಲ್ಲಿ ಜೂನ್ ತಿಂಗಳಿಂದ ನವೆಂಬರ್ ವರೆಗಿನ ಕಾಲಾವಧಿಯಲ್ಲಿ ಮಳೆ ಬೀಳಲು ವಿಳಂಬವಾಗಿತ್ತು. ಬಿದ್ದ ಮಳೆಯೂ ಸಾಕಷ್ಟಿರಲಿಲ್ಲ. ಅದು ಅಲ್ಲದೆ ಎಲ್ಲಾ ಕಡೆಯೂ ಒಂದೇ ಸಮ ಬೆಳೆ ಬಂದಿರಲಿಲ್ಲ. ಇದರಿಂದ ಹಲವಾರು ಜಿಲ್ಲೆಗಳಲ್ಲಿ ಮಳೆ ಬೆಳೆಗಳ ಸ್ಥಿತಿ ಸಮಾಧಾನಕರವಾಗಿರಲಿಲ್ಲ. ಅನೇಕ ಕಡೆ ಕೆರೆಕಟ್ಟೆಗಳಲ್ಲಿ ಸಾಕಷ್ಟು ನೀರು ಇಲ್ಲದಿರುವುದರಿಂದ ಬೆಳೆದು ನಿಂತಿದ್ದ ಪೈರುಗಳು ಒಣಗಿ ಹೋಗುವಂತಾದವೆಂದು ಆ ಕಾರಣದಿಂದ ಹಲವಾರು ಕಡೆ
ಒಳ್ಳೆಯ ಬೆಳೆ ಬರುವ ನಿರೀಕ್ಷೆ ಇರಲಿಲ್ಲವೆಂದೂ ವರದಿಯಾಗಿದೆ. ಸುಯೋಜಿತ ಅಭಿವೃದ್ಧಿ ಕಾರ್ಯಗಳನ್ನು, ಅಭಾವ ಪರಿಹಾರ ಕಾರ್ಯಗಳನ್ನು ತಾಲೂಕು ಮಟ್ಟದಲ್ಲಿ ಸಿದ್ಧಪಡಿಸಲು ಅಭಾವ ಪರಿಹಾರ ಕಾರ್ಯಗಳ ನಿಮಿತ್ತವಾಗಿಯೂ ಬೇರೆ ಬಾಬುಗಳ ಮೇರೆಗೂ ಡೆಪ್ಯೂಟಿ ಕಮಿಷನರುಗಳಿಗೆ ಸಾಕಷ್ಟು ಹಣ ಒದಗಿಸಲಾಗುತ್ತಿದೆ. ಸಾಮಾನ್ಯವಾಗಿ ಮೈಸೂರು ರಾಜ್ಯವು ದವಸ ಧಾನ್ಯಗಳಲ್ಲಿ ಸ್ವಯಂ ಪೂರ್ಣವಾಗಿದೆಯಾದರೂ ಮಳೆ ಸಮಾಧಾನಕರವಾಗಿ ಬೀಳುವ ವರ್ಷದಲ್ಲೂ ಅಕ್ಕಿಯ ವಿಚಾರದಲ್ಲಿ ಮಾತ್ರ ಕೊರತೆಯ ಪ್ರದೇಶವಾಗಿದೆ. ವಿಶೇಷವಾಗಿ ಗೋಧಿ ಮತ್ತು ಮೈಲೋ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರದವರು ಅನಿರೀಕ್ಷಿತವಾಗಿ ತೀವ್ರ ಕಡಿತಗಳನ್ನು ಮಾಡಿದ ಕಾರಣ ಆಹಾರ ಧಾನ್ಯಗಳ ಹಂಚಿಕೆಯ ವಿಷಯದಲ್ಲಿ ಪ್ರಸಕ್ತ ವರ್ಷದಲ್ಲಿ ತುಂಬಾ ಕಷ್ಟ ಉಂಟಾಗಿದೆ. ಬಡ ಜನರಿಗೂ, ಅನೌಪಚಾರಿಕ ಹಸುಗೆ ಪ್ರದೇಶದ ಬಳಕೆದಾರರಿಗೂ ಆಹಾರ ಇಲಾಖೆಯವರು ಎಡೆ ಬಿಡದೆ ಆಹಾರ ಧಾನ್ಯಗಳನ್ನು ಒದಗಿಸಿದ್ದಾರೆ. ಕಡಲೆ ಮತ್ತು ಕಡಲೆ ಬೇಳೆಯ ಉತ್ಪಾದನೆಯಾಗುವ ರಾಜ್ಯಗಳಲ್ಲಿ ಅವುಗಳ ಉತ್ಪಾದನೆ ಕಡಿಮೆಯಾಗುವ ಕಾರಣ ಕೇಂದ್ರ ಸರ್ಕಾರವು ಮಾಡಿದ ಹಂಚಿಕೆಯು ಅತ್ಯಲ್ಪವಾಗಿದೆ. ಆದುದರಿಂದ ರಾಜ್ಯದಲ್ಲಿ ಅವುಗಳ ಕೊರತೆಯೂ ತೀವ್ರವಾಗಿದೆ. ಬೇರೆ ಬೇರೆ ರಾಜ್ಯಗಳಿಂದಲೂ ಕೇಂದ್ರ ಸರ್ಕಾರದಿಂದಲೂ ಸಾಧ್ಯವಾದಷ್ಟು ಕಡಲೆ ಮತ್ತು ಕಡಲೆ ಬೇಳೆಯನ್ನು ಒದಗಿಸಿಕೊಳ್ಳಲು ನಿರಂತರ ಪ್ರಯತ್ನ ನಡೆಯುತ್ತಿದೆ. ಹರಿಯಾಣ ರಾಜ್ಯದಿಂದ ನೇರವಾಗಿ 3,000 ಟನ್ನು ಕಡಲೆ ಮತ್ತು ಕಡಲೆ ಬೇಳೆಯನ್ನು ಪಡೆದುಕೊಳ್ಳಲು ಸಾಧ್ಯವಾಗಿದೆ. ಮಾರ್ಚ್ 1967 ಕೇಂದ್ರ ಸರ್ಕಾರದವರು ಸಕ್ಕರೆಯ ಕೋಟಾ ಪ್ರಮಾಣವನ್ನು ಕಡಿಮೆ ಮಾಡಿದ ಕಾರಣ ರಾಜ್ಯ ಸರ್ಕಾರದವರು ವೈಯಕ್ತಿಕ ಬಳಕೆದಾರರಿಗೂ, ಒಟ್ಟುಗಟ್ಟಲೆ ಬಳಕೆದಾರರಿಗೂ ಕೊಡುವ ಸಕ್ಕರೆಯ ಮಾಸಿಕ ಪ್ರಮಾಣವನ್ನು ತಗ್ಗಿಸಬೇಕಾಯಿತು. ಅತ್ಯವಶ್ಯ ಸರಕುಗಳ ಮತ್ತು ಬೇರೆ ಆಹಾರ ವಸ್ತುಗಳ ಬೆಲೆಗಳ ಏರಿಳಿತವನ್ನು ಗಮನಿಸುವ ನಿಮಿತ್ತವಾಗಿಯೂ ವ್ಯಾಪಾರಿಗಳ ಲಾಭಕರ ಪ್ರವೃತ್ತಿಯನ್ನು ತಡೆಗಟ್ಟುವ ಸಲುವಾಗಿಯೂ ಹತ್ತಿ ಬಟ್ಟೆ, ಶಿಶುಗಳ ಆಹಾರ, ಖಾದ್ಯ ತೈಲ, ವನಸ್ಪತಿ ಮತ್ತು ಬೇರೆ ಕೆಲವಾರು ಅತ್ಯವಶ್ಯ ಸರಕುಗಳನ್ನು ನ್ಯಾಯವಾದ ಬೆಲೆಗೆ ಮಾರುವಂತೆ ವ್ಯಾಪಾರಿಗಳಿಗೆ ಆದೇಶ ನೀಡಲಾಗಿದೆ. ಅಡಿಕೆ ಮತ್ತು ತೆಂಗಿನ ಅಭಿವೃದ್ಧಿಯಂತಹ ವಿಶೇಷ ಯೋಜನೆಗಳಿಗೆ ಮಂಜೂರಾತಿ ಕೊಡಲಾಗಿದೆ. ತರಕಾರಿ ಮತ್ತು ಬೇಗ ಬೆಳೆಯುವ ಫಲಗಳ ತೀವ್ರೋತ್ಪಾದದ ಯೋಜನೆಯು ಜನಪ್ರಿಯವಾಗುತ್ತಿದೆ. ಹೆಸರುಘಟ್ಟದಲ್ಲಿ ಒಂದು ಫಲಪುಷ್ಪ ವ್ಯವಸಾಯ ಸಂಸ್ಥೆಯನ್ನು ಸ್ಥಾಪಿಸಲು ಭಾರತ ಸರ್ಕಾರದವರಿಗೆ ಸೌಕರ್ಯಗಳನ್ನು ಕೊಡಲಾಗಿದೆ. ಮೀನುಗಾರಿಕೆಯ ಯಾಂತ್ರೀಕರಣದ ಪ್ರಗತಿಯೊಡನೆ ಮೀನುಗಾರಿಕೆಯೂ ಬಹಳವಾಗಿ ಅಭಿವೃದ್ಧಿ ಹೊಂದಿದೆ. ಹಿಡಿದ ಮೀನನ್ನು ಸಂಸ್ಕರಿಸಿ ಕಾಪಾಡಲು ಬೇಕಾಗುವ ಸೌಕರ್ಯಗಳನ್ನು ಹೆಚ್ಚಿಸಲಾಗಿದೆ. ವ್ಯವಸಾಯ ಪುನರ್ವಿತ್ತ ನಿಗಮವು ಹಣ ಒದಗಿಸಿದ ಸಹಕಾರ ಮತ್ಸ್ಯ ಯೋಜನೆಯು ದಕ್ಷಿಣ ಕನ್ನಡ ಪ್ರಾಯೋಗಿಕ ಆಹಾರ ಘೋಷಣಾ ಕಾರ್ಯಕ್ರಮದ ಅಂಗವಾಗಿ ಮೀನುಗಾರಿಕೆಯ ತೀವ್ರಾಭಿವೃದ್ಧಿ ಕಾರ್ಯವನ್ನು ಕೈಗೊಳ್ಳಲಾಗುವುದು. ತುಂಗಭದ್ರಾ ಅಣೆಕಟ್ಟಿನ ಬಳಿ ಇರುವ ಕಾರ್ಖಾನೆಯೊಂದರಲ್ಲಿ ನೈಲಾನ್ ಮೀನು ದಾರವನ್ನು, ಮೀನು ಬಲೆಯನ್ನು ತಯಾರಿಸುವ ಕೆಲಸವನ್ನು ಇಷ್ಟರಲ್ಲಿಯೇ ಕೈಗೊಳ್ಳಲಾಗುವುದು.